ಆಪರೇಷನ್ ಅಂತ ಹೇಳಿದಾಗ ಬಿಜೆಪಿ ಕಡೆಗೆ ಬೊಟ್ಟಿತ್ತು ಆದರೆ ಇವತ್ತು ಆಪರೇಷನ್ ಆಗಿದ್ದು ಯಾವ್ದ್ರ ಮೇಲೆ ನಿಮ್ಮೇಲೆ ಆಯ್ತಾ ನನಗೆ ನೀವು ಗಾಳಗಾಳ ಅಂತ ಇದ್ರಲ್ಲ ಕಾಂಗ್ರೆಸ್ ಪಕ್ಷ ಗಾಳ ಹಾಕಿದೆ ಅಂತ ಅದಕ್ಕೊಂದು ನನಗೆ ಒಂದು ಗಾದೆ ನೆನಪು ಬರುತ್ತೆ ಯಾವ ಕೆರೆಯಲ್ಲಿ ಮೀನು ಸಿಗುತ್ತೋ ಆ ಕೆರೆಗೆ ಬಲೆ ಬೀಸ್ತಾನೆ ಮೀನುಗಾರ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೋ ಅಂತ ಪಕ್ಷ ಕಮಾಯಿಕ್ ಮಾಡ್ಬೇಕಲ್ಲ ಕಮಾಯಿ ಸಂಪಾದನೆ ಸಂಪಾದನೆ ಇರುವಂತ ಪಕ್ಷಕ್ಕೆ ಹೋಗೋದು ಇವತ್ತಿನ ರಾಜಕಾರಣದ ಒಂದು ಕೆಟ್ಟ ಒಂದು ಸಂಸ್ಕೃತಿ ಹಿಡಿಯಡ್ ಸಂಸ್ಕೃತಿ ಸಿಗೋ ಕೆರೆಗೆ ಬಲೆ ಹಾಕೋದು ದುಡ್ಡು ಮಾಡುವಂತ ಪಕ್ಷಕ್ಕೆ ಹೋಗ್ಬಿಟ್ಟು ಸೇರ್ಪಡೆ ಆಗೋದು ನೀವು ನಂಬ್ತಿರೋ ಬಿಡ್ತಿರೋ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀರಾ ನೀವೆಲ್ಲ ಹೋಗ್ ಮಾಡಿ ಎಂಜಾಯ್ ಮಾಡಿ ಹದಿನೇಳು ಜನ ಹೋಗಿ ಅಂತ ಕಳಿಸ್ತವ್ರ ಯಾರು ಓದ್ಬಾರಿ ಬಿಜೆಪಿಗೆ ಇವತ್ತು ಬೇಡ ಬೇಡ ಮಾಡ್ಕೊಂಡಾಗಿದೆ ಕಮ್ ಬ್ಯಾಕ್ ಟು ಮೈ ಪಾರ್ಟಿ ಹೇಳ್ತಾ ಇದಾರೆ ಅಂತೇಳಿ ಹರೀಶ್ ಜಿ ಈ ರಾಜ್ಯದ ಜನರಿಗೆ ಖಂಡಿತವಾಗ್ಲು ಗೊತ್ತಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತನಾಡೋದಾದ್ರೆ ನಮ್ಮ ಪಕ್ಷಕ್ಕೆ ಒಂದು ಲಕ್ಷದ ಐವತ್ತ ಮೂರು ಸಾವಿರ ಐವತ್ನಾಲ್ಕು ಸಾವಿರದ ಮೂವತ್ತೊಂದು ಜನ ಮತದಾರರು ನಮಗೆ ಮತವನ್ನು ಕೊಟ್ಟಿದ್ದಾರೆ ಕೇವಲ ಹದಿನೈದು ಸಾವಿರದ ಮೂವತ್ತು ಚೀಲರಲ್ಲಿ ನಾವು ಸೋತಿದ್ದೀವಿ ಸುಮಾರು ಶೇಕಡ ನಲವತ್ತ್ ಮೂರು ಪರ್ಸೆಂಟ್ ಮತಗಳನ್ನು ನಾವು ಪಡ್ಕೊಂಡಿದ್ದೀವಿ ಎಲ್ಲಿ ಯಶವಂತಪುರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಸಾರಿ ಸುಮಾರು ಒಂದೂವರೆ ಲಕ್ಷ ಮತದಾರರು ನಮ್ಮ ಪಕ್ಷವನ್ನ ಬೆಂಬಲಿಸ್ತಾ ಬಂದಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ಇವತ್ತು ಹೋಗಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಿಂದ ಯಾರೋ ಒಂದಿಬ್ರು ಮೂರು ಜನ ಹೋಗಿದ್ದಾರೆ ಅಷ್ಟೇ ಜೆಡಿಎಸ್ ಪಕ್ಷದಿಂದ ಆದ್ರೆ ಬಿಜೆಪಿ ಅಲ್ಲ ಈಗ ನಾನೇ ಈಗ ಬಿಜೆಪಿ ಎಂ ಎಲ್ ಎ ಇರೋದಲ್ಲಿ ನಾನ್ ಸೋಮಶೇಖರ್ ಗೌಡ್ರ ಬಗ್ಗೆ ಖಂಡಿತ ಮಾತನಾಡಕ್ ಆಗುದಿಲ್ಲ ಈಗ ಯಾಕೆಂದ್ರೆ ಅವ್ರು ಇನ್ನು ಪಕ್ಷ ಬಿಟ್ಟಿಲ್ಲ ಪಕ್ಷ ಬಿಟ್ಟಿದ್ರೆ ನಾನು ಮಾತನಾಡ್ತಾ ಇದೆ ಅವ್ರ ಏನ್ ಹೇಳಿದ್ದಾರೆ ಯಾರು ಬೆಂಬಲಿಗರು ಇವರು ಯಾರಲ್ಲಿ ಈಗ ಹೋಗಿರೋರ ಇವರೆಲ್ಲ ನೀವ್ ಇಬ್ರು ನಿಮ್ಮ ಬಿಜೆಪಿಯವರ ಒಂದಷ್ಟು ಜನ ಅಲ್ಲ ಅವ್ರು ಯಾರಾರ ಒಪ್ಕೊಳ್ಳಿ ದಟ್ ಇಸ್ ನಕ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನಪ್ಪಾ ನಾನು ಹೇಳಿದೆ ಅದನ್ನ ಯಾವ ಪಕ್ಷದಲ್ಲಿ ಒಳ್ಳೆ ಸಂಪಾದನೆ ಇರ್ತದೆ ಆ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿ ಆದ್ರೆ ಒಂದು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲು ಹೆಮ್ಮೆ ಪಡ್ತೀನಿ ಇಷ್ಟು ಬೇಗ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಈ ರಾಜ್ಯದಲ್ಲಿ ತಾಕತ್ ಇಲ್ವೇನ್ರೀ ನೂರ್ ಮೂವತ್ನಾಕರಿಂದ ನೂರ್ ಮೂವತ್ತೈದು ಸೀಟ್ ಉಳಿಸ್ಕೊಂಡಿದೀರಾ ಗೆದ್ದಿದ್ದೀರಾ ಇಷ್ಟು ಬೇಗ ಭಯ ಬೇಕಾ ನಿಮ್ಗೆ ಯಾಕೆ ಭಯ ನಿಮ್ಗೆ ಕೇವಲ ನೂರ ನಾಲ್ಕು ಸೀಟ್ ಸಾಕಾಗಿತ್ತು ಇಪ್ಪತ್ತು ಸೈದು ಸೀಟ್ ಇನ್ನು ಜಾಸ್ತಿ ಗೆದ್ದಿದ್ದೀರಿ ಅಂಥದ್ರಲ್ಲಿ ನಿಮ್ಗೆ ಇಷ್ಟು ಬೇಗ ದಾಹ ಯಾಕೆ ಸ್ಟಾರ್ಟ್ ಆಯ್ತು ಬಿಜೆಪಿಯವ್ರ ಭಯನಾ ಕುಮಾರಸ್ವಾಮಿ ಅವರು ಕಂಡ್ರೆ ಭಯನಾ ಅಥವಾ ಇಲ್ಲ ಈ ಸಾಕಾಗೋದಿಲ್ಲ ನಮ್ಮ ಪಕ್ಷ ಗಡಗಡ ಅಂತ ಇದೆ ಈಗಾಗಲಿ ಅಂತ ಹೇಳ್ಬಿಟ್ಟು ಅವ್ರ ಭಯನಾ ಸಭೆ ಚುನಾವಣೆ ಈ ಲೋಕಸಭಾ ಚುನಾವಣೆಗೆ ಯಾಕೆ ಈ ಆಪರೇಷನ್ ಕಾಂಗ್ರೆಸ್ ಮಾಡಬೇಕಾಗಿತ್ತ ಸರ್ಕಾರ ಈಗ ಇವ್ರು ಹೇಳ್ಕೊಂಡಿದ್ದಾರೆ ಏನಂತ ಅಲ್ಲಿ ಎಲ್ಲಿ ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂತಹ ಸಂದರ್ಭದಲ್ಲಿ ಅವ್ರ ಕಾರ್ಯಕರ್ತರನ್ನ ಕೇಳ್ತಾ ಇದಾರೆ ಸಿಕ್ತ ಕರೆಂಟ್ ಬಿಲ್ ಫ್ರೀ ಆಯ್ತಾ ಅಂತ ನಾನೇ ಸಾಕ್ಷಿ ನಾನು ಬಿ ಪಿ ಎಲ್ ಕಾರ್ಡ್ ಓಲ್ದಾರ ಕೇವಲ ಅರವತ್ ಯೂನಿಟ್ ನಮ್ ತಾಯಿ ಉರ್ಸಿಲ್ಲ ಮೂರು ಯೂನಿಟ್ ಜಾಸ್ತಿ ಕೊಟ್ಬಿಟ್ಟು ಅರವತ್ ಐವತ್ತೇಳು ಯೂನಿಟ್ಗೆ ಬಿಲ್ ಕಳಿಸಿದೀರಾ ನೀವು ನೀವು ನಿಮ್ಮ ಪಕ್ಷ ಡಿ ಕೆ ಶಿವಕುಮಾರ್ ಸ್ವಾಮಿ ದಯಮಾಡಿ ದಯಮಾಡ್ ಕೇಳ್ತೀನಿ ಹರೀಶ್ ಜಿ ನಿಮ್ಮ ಪಕ್ಷದ ಕಾರ್ಯಕರ್ತರಿರುವಂತಹ ಸ್ಥಳದಲ್ಲಿ ಎರಡ್ ಸಾವಿರ ಆಗ್ತಾ ಇದೀವಿ ಉಚಿತ ರೆಂಟ್ ಬಿಲ್ ಬಸ್ ಸಿಕ್ತಾ ಇವ್ ಕೇಳ್ಬೇಡಿ ಸ್ವಾಮಿ ಜನಗಳ ಮಧ್ಯೆ ಹೋಗ್ ಕೇಳಿ ಈ ರಾಜ್ಯದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಬೇಕು ಮಧ್ಯೆ ಅಲ್ಲೋ ಕೇಳಿ ಎರಡ್ ಸಾವಿರ ಸಿಕ್ತಾ ರೇಷನ್ ಬರ್ತಾ ಇದೀಯಾ ಕರೆಂಟ್ ಬಿಲ್ ಫ್ರೀ ಆಗಿದೆಯಾ ಜನ ಓಡಾಡ್ತಾ ಆ ಗ್ಯಾರಂಟಿಗಳ ಬಗ್ಗೆ ಕೇಳಿ ನೋಡಿ ಇವತ್ತು ಈಗ ಯಾಕಂದ್ರೆ ಈಗ ಸರ್ ಇಲ್ಲಿ ಒಂದು ನಾನು ನಾನೀಗ ಹೇಳಿದ್ದೀನಿ ಇವ್ರಿಗೆ ಈಗಾಗಲೇ ಭಯ ಸ್ಟಾರ್ಟ್ ಆಗಿದೆ ಯಾಕೆ ಭಯ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ದೇಶದ ರಾಜಕಾರಣದಲ್ಲಿ ಕೆಲವು ರಾಜ್ಯಗಳನ್ನ ತೆಗೆದುಕೊಂಡ್ರೆ ಕರ್ನಾಟಕ ಪಕ್ಷಾಂತರದಲ್ಲಿ ಮಂಚೂಣಿಯಲ್ಲಿದೆ ಅದು ಇಡೀ ಎಲ್ಲಾ ಇಡೀ ರಾಜ್ಯದ ರಾಷ್ಟ್ರದ ಎಲ್ಲಾ ಜನರಿಗೂ ಗೊತ್ತು ಬಿಜೆಪಿ ಹೇಗ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಹೇಗ್ ಮಾಡಿದೆ ಅಥವಾ ಮಧ್ಯಪ್ರದೇಶದಲ್ಲಿ ಹೇಗ್ ಮಾಡಿದೆ ಎಲ್ಲಾ ಕಡೆ ನಿಮ್ಗೆ ಇಡೀ ರಾಜ್ಯದ ನೋಡಿದರೆ ನೋಡಿದ್ದಾರೆ ಕುಮಾರ್ ಗೌಡ್ರಿಗೂ ಗೊತ್ತಿದೆ ಈ ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಯಾರು ಗೌಡ್ರು ಭಯ ಇಲ್ಲ ನಮ್ಗೆ ಭಯ ಜೆಡಿಎಸ್ ನಮ್ಮ ಇಡೀ ಕುಟುಂಬದಲ್ಲಿ ಎಲ್ರೂ ಸೋತಿದಾಗೂ ಸಹ ನಾವ್ ಯಾರಿಗೂ ಎದುರಿಲ್ಲ ಇವತ್ತು ಕೇವಲ ಹದಿನೆಂಟು ಸೀಟ್ ಮಾಡಿಕೊಂಡು ನಾವ್ ಯಾರಿಗೂ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ ನಾವು ಹದಿನೆಂಟಿದ್ರು ಸಹ ಇನ್ನೂರ ಇಪ್ಪತ್ತು ಅಲ್ಲ ಸಾರಿ ಹತ್ತೊಂಬತ್ತು 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 ಸೀಟ್ ಇದ್ರು ಸಹ ನಾವು ಇನ್ನೂರ ಇಪ್ಪತ್ನಾಲ್ಕ ಸೀಟ್ ಇದ್ದಷ್ಟೇ ನಮ್ಮ ಪಕ್ಷ ಪವರ್ ಆಫ್ ಅಟಾರ್ನಿ ತುಂಬಾ ಸ್ಟ್ರಾಂಗ್ ನಮ್ ಸೋಮಶೇಖರ್ ನಮ್ಮ ಪಕ್ಷದವ್ರು ಅಲ್ಲ ಪಾಪ ಬಿಜೆಪಿ ಪಕ್ಷದವ್ರವರು ಅವ್ರೀಗ ಆಲ್ರೆಡಿ ಕಾಂಗ್ರೆಸ್ ಆಗೋಯ್ತು ಮತ್ತೆ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯವ್ರು ಮಾತು ಕಾಂಗ್ರೆಸ್ ಹೋಗಿದ್ರು ನಲ್ವತ್ ಪರ್ಸೆಂಟ್ ಪಾಪ ಅವರು ಅದ್ರಲ್ಲಿ ಇದ್ರಲ್ವಾ ಈಗ ನಲ್ವತ್ತು ಪರ್ಸೆಂಟ್ ಅವ್ರು ಯಾಕಪ್ಪ ಸೇರ್ಸ್ಕೊಳ್ತಾ ಇದ್ರಿ ಕಾಂಗ್ರೆಸ್ನವರು ಇವ್ರದೇ ಸರ್ ಮಾಡಿದ್ದು ಬಿಜೆಪಿ ನಲ್ವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅವ್ರು ಅವರ ಅವ್ರ ಮೇಲೆ ಅಪಾದನೆ ಇದೆ ಕೆಂಪಣ್ಣ ಅಪಾದನೆ ಮಾಡಿದ್ರು ಅವ್ರನ್ನ ಯಾಕೆ ಗರ್ ವಾಪಸ್ ಮಾಡ್ಕೊತಾ ಇದೀರಿ ಅದ್ರ ಕಳಂಕ ತಟ್ಟಲ್ವಾ